ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಸೆಕ್ಯುಲರ್ ಸಿವಿಲ್ ಕೋಡ್ ಬರಬೇಕು ಅಂತ ಹೇಳಿದ್ದಾರೆ ಅದರ ಅರ್ಥ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಾನೆ ಅದರ ಬಗ್ಗೆನೇ ಮಾತಾಡ್ತಿದ್ವಿ ನಾವು ಸಂವಿಧಾನ ನಿರ್ಮಾತೃಗಳಿಗೆ ಇದು ತುಂಬ ಅವಶ್ಯಕ ಅನಿಸಿದರೆ ಆವಾಗಲೇ ತರ್ತಿದ್ರಪ್ಪ ಈಗ ಯಾಕೆ ಮಾತಾಡ್ತಾ ಇದ್ದೀರಿ ಅದರ ಬಗ್ಗೆ ಅನ್ನೋದೊಂದು ಚರ್ಚೆ ಬರುತ್ತೆ ಆರ್ಟಿಕಲ್ ಫಾರ್ಟಿ ಫೋರ್ಗೆ ತಿದ್ದುಪಡಿ ತಂದಾಗ ಅಂಬೇಡ್ಕರರಿಗೆ ಎಂಥ ಆಘಾತ ಆಗಿತ್ತು ಅನ್ನೋದನ್ನು ಅವರದೇ ಶಬ್ದಗಳಲ್ಲಿ ಹೇಳಿದೆ ನಾನು ಆವಾಗ ಯಾಕೆ ಮಾಡೋಕ್ಕಾಗ್ತಿರಲಿಲ್ಲ ದೇಶ ಆವಾಗಷ್ಟೇ ವಿಭಜನೆಗೊಂಡಿತ್ತು ಮತ್ತೊಂದು ಹಿಂದೂ ಮುಸ್ಲಿಂ ಗಲಭೆಯನ್ನು ನೋಡುವ ಪರಿಸ್ಥಿತಿಯಲ್ಲಿ ದೇಶ ಇರಲಿಲ್ಲ ಕನ್ಸರ್ವೇಟಿವ್ ಎಸ್ಟಿಮೇಷನ್ ಪ್ರಕಾರ ಹತ್ತು ಲಕ್ಷ ಜನರ ಕಗ್ಗೊಲೆ ಎಪ್ಪತ್ತು ಲಕ್ಷ ಜನ ಮನೆ ಮಠ ಬಿಟ್ಟು ಇನ್ನೊಂದು ಕಡೆ ಹೋಗಿದ್ರು ಸ್ಥಳಾಂತರಗೊಂಡಿದ್ರು ಎಪ್ಪತ್ತು ಲಕ್ಷ ಜನ ಅಂಥ ಸಂದರ್ಭದಲ್ಲಿ ಸಂವಿಧಾನ ರಚನೆಯ ಹೊಣೆಯನ್ನು ಹೊತ್ತುಕೊಂಡು ಕುಳಿತಿದ್ದ ಅಂಬೇಡ್ಕರರಿಗೆ ಇದು ಒಂದು ವಿಷಯ ಹಿಡಿದು ಜಗ್ಗಾಡೋ ಮನಸ್ಸಿರಲಿಲ್ಲ ಆಗ್ತಾನೂ ಇರಲಿಲ್ಲ ಅದು ಅದರ ಜೊತೆಗೆ ನೆಹರು ಲಿಯಾಕತ್ ಪ್ಯಾಕ್ಟ್ ಅಂತ ಒಂದಾಗಿತ್ತು ಅದರ ಪ್ರಕಾರ ಪಾಕಿಸ್ತಾನದಲ್ಲಿ ಅಲ್ಲೇ ಉಳಿದುಕೊಂಡಿರುವ ಹಿಂದೂಗಳನ್ನು ಅವರು ಸರಿಯಾಗಿ ನೋಡ್ಕೋಬೇಕು ಇಲ್ಲೇ ಉಳ್ಕೊಂಡಿರುವ ಮುಸ್ಲಿಮರನ್ನು ನಾವು ಸರಿಯಾಗಿ ನೋಡ್ಕೋತೀವಿ ಅಂತ ಆ ಪ್ಯಾಕ್ಟ್ ಇದ್ದದ್ದು ಅದರ ಪ್ರಕಾರ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ನಡ್ಕಂತು ಭಾರತ ಎಷ್ಟರ ಮಟ್ಟಿಗೆ ನಡ್ಕಂಡಿದೆ ನಡ್ಕತಾ ಇದೆ ಅದು ಬಿಡಿ ನಿಮಗೂ ಗೊತ್ತಾಗುತ್ತದು ಅದರ ಉಲ್ಲಂಘನೆ ಆಗಬಾರ್ದು ಅಂತಿತ್ತು ಇಲ್ಲಿ ಅಕಸ್ಮಾತ್ ಮುಸ್ಲಿಮರಿಗೆ ಅವರ ಪರ್ಸ್ನಲ್ ರೈಟ್ಸು ಅಂದರೆ ಸಿವಿಲ್ ರೈಟ್ಸು ಅದನ್ನು ಪಾಲಿಸೋದಕ್ಕೆ ಸಂವಿಧಾನ ಅಧಿಕಾರ ಕೊಡಲಿಲ್ಲ ಅಂದರೆ ಅಲ್ಲಿ ಜಿನ್ನ ಬಾಯಿ ಬಡ್ಕತ್ತಾರೆ ಅನ್ನೋದೊಂದು ಭಯ ನೋಡಿ ಭಾರತದಲ್ಲಿ ಉಳ್ಕೊಂಡಿರೋ ಮುಸ್ಲಿಮರನ್ನು ಸರಿಯಾಗಿ ನಡ್ಸ್ಕೊತಾ ಇಲ್ಲ ಇವರು ಅಂತ ಜೊತೆಗೆ ಭಾರತದಲ್ಲಿ ಉಳ್ಕೊಂಡಂಥ ಮುಸ್ಲಿಮರು ಆಗಲೂ ಹೇಳ್ತಿದ್ರು ಈಗಲೂ ಹೇಳ್ತಾರೆ ವಿ ಆರ್ ಹಿಯರ್ ಬೈ ಚಾಯ್ಸ್ ಅಂತ ನೋಡಿ ನಾವು ಇಲ್ಲಿ ಉಳ್ಕಂಡ್ವಿ ನಮ್ಮ ಧರ್ಮದ ಪ್ರಕಾರ ಪಾಲನೆ ಮಾಡೋದಕ್ಕೆ ನೀವು ಬಿಡ್ತಿಲ್ಲ ಅಂತ ಅದೊಂದು ಕೂಗಿ ಹೇಳ್ತಾ ಇತ್ತು ಅದಕ್ಕೆ ಕಾಲ ಪಕ್ವವಾದಾಗ ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ಬರಲಿ ಅಂತ ಬರೆದಿಟ್ರು ಕಾಲ ಪಕ್ವವಾದಾಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸಿಕೊಳ್ತಾ ಇದ್ದೀವಿ ಮೋದಿ ಹೇಳ್ತಾ ಇದ್ದಾರೆ ಕಾಲ ಪಕ್ವಗೊಂಡಿದೆ ಈಗ ನಾವು ತರ್ತೀವಿ ಅಂತ ಹೇಳ್ತಿಲ್ಲ ಅವರು ಚರ್ಚೆ ಆಗಲಿ ದೇಶದಾದ್ಯಂತ ಅಂತ ಆಗಬೇಕ್ರೆ ಇಂಥ ವಿಷಯ ಅಲ್ಲ ಯಾಕಾಗಬಾರದು ಧರ್ಮಾತೀತವಾಗಿ ಇನ್ನೆಲ್ಲೋ ಹೋಗಿ ನೆಲೆಸುವ ಅವಕಾಶ ಬಂದರೆ ಅಮೆರಿಕಾನು ಇಂಗ್ಲೆಂಡು ಮುಂದುವರೆದ ಯಾವುದೋ ದೇಶನೋ ವೀಸಾ ಕ್ಯೂ ಹಚ್ಚೋದಿಲ್ವಾ ಯಾವುದಾದ್ರೂ ದೇಶದಲ್ಲಿ ಮುಸ್ಲಿಂ ಪರ್ಸನಲ್ಲೋ ಅಂತಿದೆಯಾ ಮುಂದುವರೆದ ದೇಶಗಳು ಅಂತ ಏನು ಮಾತಾಡೋ ಯಾವುದಾದ್ರೂ ದೇಶದಲ್ಲಿ ಇದೆಯಾಯಿತು ನಾನು ಮೊನ್ನೆ ಕೂಡ ಮಾತಾಡುವಾಗ ಹೇಳಿದೆ ದೇಶದಾದ್ಯಂತ ಚರ್ಚೆ ಆಗಬೇಕಾಗಿರೋದು ಇದು ಒಂದೇ ಅಲ್ಲ ಏಕರೂಪದ ನಾಗರಿಕ ವಕ್ಫ್ ಕಾನೂನು ಕೂಡ ಚರ್ಚೆ ಆಗಲಿ ಯಾವ ದೇಶದಲ್ಲಿದೆ ಚರ್ಚೆ ಆಗಲಪ್ಪ ಯಾವ ದೇಶದಲ್ಲಿದೆ ಭಾರತದಲ್ಲಿರುವಂಥ ಕಾನೂನು ಇದಕ್ಕೆ ಕಾಂಗ್ರೆಸ್ ಹೇಳ್ತು ಅಂಬೇಡ್ಕರ್ಗೆ ಅವಮಾನ ಮಾಡೋದಕ್ಕೆ ಹೊರಟಿದ್ದೀರಿ ಸಂವಿಧಾನಕ್ಕೆ ಅವಮಾನ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಪವನ್ ಖೇರಾ ಮಾತಾಡಿದ್ದಾರೆ ಪವನ್ ಖೇರಾ ಮತ್ತು ಸಲ್ಮಾನ್ ಖುರ್ಷಿದ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ आप आप मुझे एक बात बताइए आम आदमी किसी से बात कर दीजिए लगता ही नहीं कि देश का प्रधानमंत्री बोल रहा लगता है बीजेपी का एक छोटा मोटा नेता बोल रहा है ये अच्छी बात नहीं है प्रधानमंत्री हैं देश के उनको अपने पद की मर्यादा का ध्यान रखना चाहिए संविधान की शपथ लेते हैं और बाबा साहब अम्बेडकर द्वारा बनाया गया कोड उसको आप कॉम्यूनल कोड कहते हैं आसान से बोलेंगे कॉन्स्टिट्यूशन इज फर्स्ट कॉन्स्टिट्यूशन इज अबव एवरीथिंग प्राइम मिनिस्टर भी कहते हैं कॉन्स्टिट्यूशन इज अबव एवरीथिंग कॉन्स्टिट्यूशन जो अलाउ करेगा वही तो होगा आसान से बोलेंगे कॉन्स्टिट्यूशन इज फर्स्ट कॉन्स्टिट्यूशन इज अबव एवरीथिंग प्राइम मिनिस्टर भी कहते हैं कॉन्स्टिट्यूशन इज अबव एवरीथिंग कॉन्स्टिट्यूशन जो अलाउ करेगा वही तो होगा कॉन्स्टिट्यूशन जो अलाउ करेगा वही तो होगा वही तो होना चाहिए ಕಾನ್ಸ್ಟಿಟ್ಯೂಷನ್ ಹೇಳಿದೆ ಕಾಲ ಪಕ್ವವಾದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತ ಇದರ ಅರ್ಥ ಏನು ಪವನ್ ಖೇರಾ ಮಾತಾಡಿದ್ರು ಸಲ್ಮಾನ್ ಖುರ್ಷಿದ್ ಮಾತಾಡಿದ್ರು ಇಬ್ರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು ಹಾಗಾದರೆ ಕಾಂಗ್ರೆಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿರುದ್ಧ ಕಾಲೂರಿ ನಿಂತ್ಕೊಂಡು ಬಡದಾಡುತ್ತಾ ದೇವರಾಣೆ ಮಾಡಿ ಹೇಳ್ತೀನಿ ಬಡದಾಡೋದಿಲ್ಲ ಬರೆದಿಟ್ಕೊಳ್ಳಿ ನಾನು ಇವತ್ತು ಹೇಳ್ತಾ ಇರೋದನ್ನು ಕಾಂಗ್ರೆಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿರುದ್ಧ ಹೋರಾಡುವುದಿಲ್ಲ ಯಾಕೆ ದಿಸ್ ಈಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಮುಸ್ಲಿಂ ಸಮುದಾಯಕ್ಕೊಂದು ಮೆಸೇಜ್ ನೋಡಿ ನಾವು ನಿಮ್ಮ ಪರವಾಗಿ ನಿಂತ್ಕೊಂಡ್ವಿ ಅಂತ ನೋಡಿ ನಿಮ್ಮ ಪರವಾಗಿ ಮಾತಾಡಿದ್ದೀವಿ ನಾಳೆ ದಿವಸ ಟೈಮ್ ಬಂದರೆ ಬೇರೆ ಬೇರೆ ಕಾರಣಗಳಿಗೆ ಹೋರಾಡಿದಾರಲ್ಲಪ್ಪ ಈಗ ನಾ ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ದೇಶದಾದ್ಯಂತ ಇಡಿ ಕಚೇರಿಗಳಿಗೆ ಮುತ್ತಿಗೆ ಅಂತೆ ಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಚರ್ಚೆ ಶುರುವಾದಾಗ ಪಾರ್ಲಿಮೆಂಟ್ನಲ್ಲಿ ಬಿಲ್ ಮಂಡ ಮಂಡನೆ ಮಾಡ್ತೀವಿ ನಾವು ಅಂದಾಗ ದೇಶದಾದ್ಯಂತ ಬಿ ಜೆ ಪಿ ಕಚೇರಿಗಳಿಗೆ ಕಾಂಗ್ರೆಸ್ ಮುತ್ತಿಗೆ ಹಾಕತ್ತಾ ದೇಶ ತುಂಬ ಒಂದು ಹೋರಾಟ ಮಾಡುತ್ತಾ ಮಾಡೋದಿಲ್ಲ ಬರೆದಿಟ್ಕಳಿದ್ದಾನ ದಿಸ್ ಈಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಮುಸ್ಲಿಂ ಸಮುದಾಯ ಕೇಳೋದು ನೋಡಿ ನಿಮ್ಮ ಪರವಾಗಿ ಇದ್ದೀವಿ ನಾವು ನಿಮ್ಮ ಪರವಾಗಿ ಮಾತಾಡಿದ್ದೀವಿ ನಾವು ಅಂತ ಹಿಂಗೇ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ಆದಾಗ ಅಲ್ಲಿ ಕಾಶ್ಮೀರದಲ್ಲಿರುವ ಜನರಿಗೆ ಮುಸ್ಲಿಮರಿಗೆ ಮತ್ತು ದೇಶದಾದ್ಯಂತ ಇರುವ ಮುಸ್ಲಿಮರಿಗೆ ನಾವು ಇದನ್ನು ವಿರೋಧ ಮಾಡಿದ್ವಿ ಅಂತ ಹೇಳೋದು ಮೊನ್ನೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕಿ ನೋಡೋಣ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟೀನ್ ವಾಪಸ್ ಕಾಶ್ಮೀರಕ್ಕೆ ಕೊಡ್ತೀವಿ ಅಂತ ಹಾಂ 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 ಹಂಗಿಲ್ಲ ಅದು ಹಾಕೋದಿಲ್ಲ ಅದನ್ನು ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿತು ಈ ಸರ್ಕಾರ ಮೋದಿ ಬಂದ ಮೇಲೆ ಒಂದೇ ಹೊಡೆತಕ್ಕೆ ತಲಾಖ್ 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 ಅಂತೇಳಿ ಹೆಣ್ತೀನಿ ಬಿಟ್ಬಿಡೋ ಪದ್ಧತಿ ಇತ್ತು ಹಾಗ ಮಾಡಿದರೆ ಜೈಲಿಗೆ ಹಾಕ್ತೀವಿ ಅಂತ ಕ್ರಿಮಿನಲೈಸ್ ಮಾಡಿದ್ರು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಧಕ್ಕೆ ಆಗಲಿಲ್ವಾ ಅಂತ ಮಾತಾಡಿದ್ರು ಕಾಂಗ್ರೆಸ್ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡಿ ಅದರ ವಿರುದ್ಧ ಮಾಡೋದಿಲ್ಲ ಹ್ಞೂ ಹ್ಞೂ ಇಂಥವು ಸುಮಾರು ಸುಮಾರು ವಿಷಯಗಳಂತ ಹೇಳ್ಬೋದು ಈ ರೀತಿಯಾದಂಥದ್ದು ಯಾಕೆ ಮಾಡೋದಿಲ್ಲ ಅವಾಗ ಮೆಜಾರಿಟಿ ವೋಟಿಗೆ ಹೊಡ್ತಾ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ನೀವು ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದ್ದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ ಏನಿದು ಟ್ರಿಪಲ್ ತಲಾಕು ಯಾಕೆ ಕ್ರಿಮಿನಲೈಸ್ ಮಾಡಿದ್ರು ಮಾಡಿದ ಸರಿನಾ ತಪ್ಪಾ ಯೋಚನೆ ಮಾಡ್ತಾರೆ ಅವಾಗ ಇದು ಅತಿ ಆಯ್ತಲ್ವಾ ಅಂತ ಜನಸಾಮಾನ್ಯರಿಗೆ ಅನ್ನಿಸ್ಬಿಟ್ರೆ ಮುಸ್ಲಿಮ್ ವೋಟ್ ಕನ್ಸಾಲಿಡೇಷನ್ ಆಗ್ಬೋದು ಮೆಜಾರಿಟಿ ವೋಟ್ಸು ಕೈತಪ್ಪು ಹೋಗ್ತವೆ ಹಾಗೆ ಏಕರೂಪದ ನಾಗರಿಕ ಸಂಹಿತೆಯ ಬಿಲ್ಲು ನಾಳೆ ದಿವಸ ಮಂಡನೆಯಾದರೆ ಕಾಂಗ್ರೆಸ್ನವ್ರು ಹೋರಾಟ ಮಾಡೋದಿಲ್ಲ ಹ್ಞೂ ಹ್ಞೂ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಮಾಧ್ಯಮಗಳಿಗೆ ಪವನ್ ಖೇರಾನು ಮಾತಾಡ್ತಾರೆ ಸಲ್ಮಾನ್ ಖುರ್ಷಿದು ಮಾತಾಡ್ತಾರೆ ಇನ್ನೊಂದು ನಾಲ್ಕು ಜನ ಮಾತಾಡ್ತಾರೆ ನೋಡ್ತಾ ಇರೀತ್ ಇದು ಫಸ್ಟ್ ಚರ್ಚೆಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಬಹಳ ಜನಜನಿತವಾಗಿರುವಂಥ ಪ್ರಕರಣ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದರು ಒಬ್ಬ ಹೆಣ್ಮಗಳು ಶಾಬಾನು ಆಕೆನ ಗಂಡ ವಯಸ್ಸಾಗಿ ಹಣ್ಣು ಮುದುಕಿ ಗಂಡ ತಲಾಕ್ ತಲಾಕ್ ಅಂತ ಹೊರಗೆ ಹಾಕ್ಬಿಡ್ತಾನೆ ಆಕೆ ಕೋರ್ಟ್ಗೆ ಹೋಗ್ತಾಳೆ ಇಷ್ಟು ವರ್ಷ ಸಂಸಾರ ಮಾಡಿ ಬೀದಿಗೆ ಬಿಟ್ಬಿಟ್ಟಿದ್ದಾನೀಗ ನನಗೆ ಜೀವನಾಂಶ ಕೊಡಬೇಕು ಮೇಂಟೆನೆನ್ಸ್ ಕೊಡಬೇಕು ಆ ರೀತಿ ಹೆಂಡತಿ ಕೋರ್ಟಿಗೆ ಹೋದ್ರೆ ಯಾರಿಗೂ ಏನು ಆಶ್ಚರ್ಯ ಆಗೋದಿಲ್ಲ ಆದರೆ ಇಲ್ಲಿ ನಾರ್ಮಲ್ ಇದೆಯಲ್ಲ ಅಂತ ಅನಿಸುತ್ತೆ ಬಟ್ ಮುಸ್ಲಿಮ್ಸ್ಗೆ ಅದು ಶಾಕಿಂಗು ಪದ್ಧತಿ ಇಲ್ಲ ಶರ್ಯ ಹೇಳೋದಿಲ್ಲ ಮ್ಯಾರೇಜ್ ಇಸ್ ಅ ಕಾಂಟ್ರಾಕ್ಟ್ ನಿಮ್ಮ ನಂಬಿಕೆ ಇರ್ಬೋದು ಏಳೇಳು ಜನ್ಮಗಳ ಅನುಬಂಧ ನಮ್ಮ ನಂಬಿಕೆ ಹಂಗಲ್ಲ ಅಂತಾರವರು ಕಾಂಟ್ರಾಕ್ಟು ಕುಬೂಲ್ ಹೈ ಹೈ ಕುಬೂಲ್ ಹೇ ಅಂದಾಗ ಮದುವೆ ಅಸ್ತಿತ್ವಕ್ಕೆ ಬರುತ್ತೆ ತಲಾಖ್ 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 ಅಂದಾಗ ಅಸ್ತಿತ್ವ ಹೋಗುತ್ತೆ ಮದುವೆ ಇಷ್ಟೇ ಹಂಗಿದ್ದಾಗ ಈ ಹೆಣ್ಮಗಳು ಕೋರ್ಟ್ಗೆ ಹೋಗ್ಬಿಟ್ಟು ಮೇಂಟೆನೆನ್ಸ್ ಬೇಕು ಅಂತ ವಿಚಾರಣೆ ನಡೆಸಿದ ನ್ಯಾಯಾಲಯ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳ್ತು ಆಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕನಲು ಬಿಡುತ್ತೆ ಸಿಟ್ಟಿಗೆದ್ದು ಬಿಡುತ್ತೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತು ಅಂತ ತಲಾಖ್ 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 ಹೇಳಿ ಹೆಂಡತಿಯನ್ನು ಬೀದಿಗೆ ಬಿಡುವುದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ತಲಾಖ್ ಕೊಟ್ಟ ಮೇಲೂ ಹೆಣ್ತಿಗೆ ನೀವು ತಿಂಗಳ ದುಡ್ಡು ಕೊಡು ಅಂತ ಹೇಳುವ ಮೂಲಕ ಕೋರ್ಟ್ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಇಂಟರ್ಫಿಯರೆನ್ಸ್ ಮಾಡಿತು ಅಂತ ಎಲ್ಲರೂ ಸೇರಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ರಾಜೀವ್ ಗಾಂಧಿ ಪ್ರಧಾನಿ ರಾಜೀವ್ ಗಾಂಧಿ ಮೆಜಾರಿಟಿ ಇತ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನೇ ತಿರುಗಿಬಿಡ್ತಾರೆ ಪಾರ್ಲಿಮೆಂಟ್ನಲ್ಲಿ ಹಾಂ ಮೇಂಟೆನೆನ್ಸ್ ಎಲ್ಲ ಕೊಡಂಗಿಲ್ಲ ಹಿಸ್ಟಾರಿಕಲ್ ನಿರ್ಧಾರ ಅದು ಹಿಸ್ಟಾರಿಕಲ್ ನಿರ್ಧಾರ ಈಗ ಆರೀಫ್ ಮೊಹಮ್ಮದ್ ಖಾನ್ ಇದ್ದಾರೆ ಕೇರಳದ ಗವರ್ನರು ಅವರು ಆವಾಗ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಮನ್ ಮಂತ್ರಿಯಾಗಿದ್ದರು ರಾಜೀವ್ ಗಾಂಧಿ ಅವ್ರಿಗೆ ಹೇಳಿ ಮಾತಾಡೋಕ್ಕೆ ಹಚ್ಚ್ತಾರೆ ಆರಂಭದಲ್ಲಿ ಕಾಲದ ಪ್ರಕಾರ ಹೋಗಬೇಕು ಹಳೆ ಕಾಲದಂತೆ ನೀವು ಜೀವನಾಂಶ ಕೊಡೋದಿಲ್ಲ ಅಂದರೆ ಹೆಂಗೆ ಅಂತ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಅಂತಾರೆ ಮಾತಾಡ್ಬಿಡ್ತಾರೆ ಆರೀಫ್ ಮೊಹಮ್ಮದ್ ಖಾನ್ ಲಾಸ್ಟಿಗೆ ರಾಜೀವ್ ಗಾಂಧಿಗೆ ಅರ್ಥ ಆಗುತ್ತೆ ಓಟಿನ ಲೆಕ್ಕಾಚಾರ ಬಂದಾಗ ಇಲ್ಲ ಇಲ್ಲ ನಾವು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಪರವಾಗಿ ನಿಂತ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ನ ಅಂತ ತಿರುಮುರು ಮಾಡಿಬಿಡ್ತಾರೆ ಆವಾಗ ಆರಿಫ್ ಮೊಹಮ್ಮದ್ ಖಾನ್ ರಾಜೀವ್ ಗಾಂಧಿ ಗಾಂಧಿಯವರು ಹೇಳೋದು ಮುಸ್ಲಿಮರು ಚರಂಡಿಯಲ್ಲೇ ಬದುಕಬೇಕು ಅಂತ ನಿಮ್ಮ ಆಸೆ ಇದೆಯಾ ಅಂತ ಕೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರವರು ಚರಂಡಿಲೇ ಜೀವನ ಮಾಡ್ಬೇಕಾ ಮುಸ್ಲಿಮರು ಅದೇ ನಿಮ್ಮ ಆಸೆ ಇದೆಯಾ ಅಂತ ಸಿಟ್ಟಿಗೆದ್ದು ಆವಾಗ ಹೊರಗೆ ಬರ್ತಾರೆ ಇತಿಹಾಸ ಅದು ಆನಂತರ ಸುಪ್ರೀಂ ಕೋರ್ಟ್ ಸಂಸತ್ತಿನ ಈ ನಿರ್ಧಾರವನ್ನು ಅನೇಕ ಸಲ ತಳ್ಳಿ ಹಾಕಿದೆ ತಪ್ಪದು ತಪ್ಪದು ಅಂತ ಇರಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ ಈ ದೇಶ ಇಷ್ಟು ದೊಡ್ಡ ದೇಶ ಕಾಲಪಕ್ವವಾಗಿದೆ ಈಗ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತ ಮೋದಿ ಅದನ್ನು ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ ನೋಡೋಣ ಈ ವರ್ಷನ ಈ ಅವಧಿಯಲ್ಲ ಯಾವಾಗ ಬರುತ್ತೋ ಚರ್ಚೆ ಅಂತೂ ಆಗಬೇಕು ದೇಶದಾದ್ಯಂತ ಚರ್ಚೆ ಆಗಲಿ ಇನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್